ಮಧ್ಯಾಹ್ನದ ಊಟ ಸೇವಿಸಿದ 35 ಮಂದಿ ಸೈನಿಕರು ಅಸ್ವಸ್ಥರಾಗಿರೋ ಘಟನೆ ನಡೆದಿದೆ. ಹಾಸನದ ಚಾಲನಾ ತರಬೇತಿ ಕ್ಯಾಂಪ್ನಲ್ಲಿದ್ದ ಸೈನಿಕರಿವರು ಅಸ್ವಸ್ಥ ಸೈನಿಕರಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಕ್ಯಾಂಪ್ನಲ್ಲೇ ತಯಾರಾದ ಆಹಾರ ಸೇವಿಸಿ ಅಸ್ವಸ್ಥಗೊಂಡಿದ್ದಾರೆ. ಅಸ್ವಸ್ಥ ಸೈನಿಕರಿಗೆ ಸಕಲೇಶ್ಪುರ ಕ್ರಾಫರ್ಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಸೈನಿಕರ ಆರೋಗ್ಯ ವಿಚಾರಿಸೋದಕ್ಕೆ ಆಸ್ಪತ್ರೆಗೆ ಶಾಸಕ ಸಿಮೆಂಟ್ ಮಂಜು ಬಂದಿದ್ದಾರೆ. ಮಧ್ಯಾಹ್ನದ ಊಟ ಸೇವಿಸಿ 35 ಜನ ಸೈನಿಕರು ಅಸ್ವಸ್ಥರಾಗಿರೋ ಘಟನೆ ನಡೆದಿದೆ. ಹಾಸನದ ಚಾಲನಾ ತರಬೇತಿ ಕ್ಯಾಂಪ್ನಲ್ಲಿ ಈ ಘಟನೆ ನಡೆದಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಶಾಸಕ ಮಂಜು ಆಗಮಿಸಿ ಆರೋಗ್ಯ ವಿಚಾರಿಸಿದ್ದಾರೆ. ಏನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಹರೀಶ್, ಅಸ್ವಸ್ಥರಾಗೋದಕ್ಕೆ ಏನ್ ಕಾರಣ ಅನ್ನೋದು ಗೊತ್ತಾಯ್ತಾ? ಕ್ಯಾಂಪ್ ನಲ್ಲೇ ಆಹಾರ ತಯಾರಾಗಿದೆ. ಭವನ, ಸಕಲೇಶ್ಪುರ ತಾಲೂಕಿನ ಕುಡುಗರಳ್ಳಿಯಲ್ಲಿ ಸೈನಿಕರು ಚಾಲನಾ ತರಬೇತಿಗಾಗಿ ಕ್ಯಾಂಪ್ ನಲ್ಲಿದ್ದಂತ ಸೈನಿಕರು 35 ಮಂದಿ ಅಸ್ವಸ್ಥರಾಗಿದ್ದಾರೆ. ಆ ಆಹಾರದಲ್ಲಿ ಏನು ತೊಂದರೆಯಿಂದಾಗಿ ಕಲುಷಿತಗೊಂಡಿದ್ದ ಆಹಾರ ಅಥವಾ ಯಾವ ಕಾರಣಕ್ಕಾಗಿ ಈ ರೀತಿ ಅಸ್ವಸ್ಥರಾಗಿದ್ದಾರೆ ಅನ್ನೋದನ್ನ ಚೆಕ್ ಮಾಡೋದಕ್ಕೆ ಈಗಾಗಲೇ ಆ ಒಂದು ಆಹಾರವನ್ನ ಸ್ಯಾಂಪಲ್ ಅನ್ನ ಕಳಿಸಲಾಗಿದೆ, ಲ್ಯಾಬ್ಗೆ ಕಳಿಸಲಾಗಿದೆ. ಆ ವರದಿಯ ನಂತರದಲ್ಲಿ ನಿಖರವಾದ ಕಾರಣ ಗೊತ್ತಾಗುತ್ತೆ. ಆದ್ರೆ ಊಟವನ್ನ ಮಧ್ಯಾಹ್ನದ ಊಟವನ್ನ ಸೇವಿಸಿದಂತ 35 ಮಂದಿ ಚಾಲನಾ ತರಬೇತಿಯಲ್ಲಿದ್ದಂತ ಸೈನಿಕರು ಅಸ್ವಸ್ಥಗೊಂಡಿದ್ದಾರೆ. ಯಾರಿಗೂ ಸಹ ಯಾವುದೇ ಅಪಾಯ ಇಲ್ಲ. ಆದ್ರೆ ಅಸ್ವಸ್ಥಗೊಂಡಿರುವಂತ 35 ಮಂದಿಗೂ ಸಹ ಆ ಸಕಲೇಶ್ಪುರದ ಕ್ರಾಫರ್ಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಶಾಸಕರಾದಂತಹ ಮಂಜು ಅವರು ಸಹ ಕ್ರಾಫರ್ಡ್ ಆಸ್ಪತ್ರೆಗೆ ಭೇಟಿ ನೀಡಿ ಅಸ್ವಸ್ಥಗೊಂಡಿರುವ ಸೈನಿಕರ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಫುಡ್ ಸ್ಯಾಂಪಲ್ ಅನ್ನ ಈಗ ಲ್ಯಾಬ್ಗೆ ಕಳಿಸಲಾಗಿದೆ. ಲ್ಯಾಬ್ ನಲ್ಲಿ ಪರೀಕ್ಷೆ ನಡೆಸಿದ ನಂತರ ಅದು ಯಾವ ಕಾರಣದಿಂದ ಒಂದು ಆಹಾರದಲ್ಲಿ ತೊಂದರೆ ಆಗಿತ್ತು, ಒಂದು ಅಸ್ವಸ್ಥಗೊಳ್ಳಿಕ್ಕೆ ನಿಖರವಾದ ಕಾರಣ ಏನು ಅಂತಕ್ಕಂಥದ್ದು ನಂತರದಲ್ಲಿ ಗೊತ್ತಾಗಲಿದೆ. ಭಾವನ, ಎಸ್, ಧನ್ಯವಾದ ನಿಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.